ತೋರಿಸ್ತಿದ್ಯಾ? ಇದು ನೋಡಿ ಮೇಡಂ, ಇದು ತುಂಬಾ ಚೆನ್ನಾಗಿದೆ. ಇದು ಓಲ್ಡ್ ಸ್ಟಾಕ್. ಆ ಸೀರೆನ ಯಾಕೆ ಬಚ್ಚಿಡ್ತಿದ್ಯಾ? ಇದು ನನಗೆ ತುಂಬಾ ಇಷ್ಟವಾದ ಸೀರೆ. ಒಂದೇ ಪೀಸ್ ಇರೋದು. ಹಾಗಾದ್ರೆ ತಗೋ. ಸುಮ್ಮನೆ ತಗೊಂಡು ಹೋಗಕ್ಕೆ ಇದೆ ನಮ್ಮ ತಾತನ ಅಂಗಡಿನ. ಸರಿ, ದುಡ್ಡು ಕೊಟ್ಟೆ ತಗೋ. ಇದರ ಬೆಲೆ 4000 ರೂಪಾಯಿ. ನನ್ನ ಒಂದು ತಿಂಗಳ ಸಂಬಳ ಗೊತ್ತಾ? ಆದರೂ ಇದನ್ನ ಬಿಡಲ್ಲ. ಹೇಗಾದರೂ ಮಾಡಿ ತಗೊಂಡೇ ತಗೋತೀನಿ. ಹಾಯ್ ಐಶು. ಹಾಯ್ ಶ್ರುತಿ. ಹೌ ಆರ್ ಯು? ಏನೇ ಈ ಅಂಗಡಿ ಯಾವತ್ತೂ ಬರದಿರೋಳು, ಇವತ್ತು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಸೀರೆ ತಗೊಳ್ಳಕ್ಕೆ ಬಂದೆ. ಒಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ಕೊಡ್ತೀಯಾ? ಅಷ್ಟೇ ತಾನೇ, ಇರು ನೋಡು. ಇದು ನಿಂಗೆ ತುಂಬಾ ಚೆನ್ನಾಗಿರುತ್ತೆ, ತಗೋ. ವಾವ್, ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ, ನೀವು ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸೀರೆ ತಗೊಳ್ಳಿ. ಯಾಕೆ ಚೆನ್ನಾಗಿಲ್ವಾ? ನಿಮಗೆ ಯಾವ ಸೀರೆನಾದ್ರೂ ಚೆನ್ನಾಗಿ ಕಾಣುತ್ತೆ, ಆದ್ರೆ ಈ ಸೀರೆ ಮಾತ್ರ ಇವರಿಗೆ ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ಈ ಸೀರೆನ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ನಿಮಗೆ ಸೀರೆ ನಾನು ಸೆಲೆಕ್ಟ್ ಮಾಡ್ಕೊಡ್ತೀನಿ. ಏನೇ ಅಮ್ಮಣ್ಣಿ, ನನಗೋಸ್ಕರ ತ್ಯಾಗನ? ನಿನಗೆ ಏನಿಷ್ಟ ಆದ್ರೂ ನನಗೆ ಕೊಟ್ಬಿಡ್ತೀಯಾ? ಹಾಗೇನಿಲ್ಲ ಕಣೆ, ಏನು ಬೇಕಾಗಿಲ್ಲ. ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ, ನೀನೇ ಇಟ್ಕೋ. ನಿಮಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ವಾವ್, ರಿಯಲಿ ನೈಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪ್ಯಾಕ್ ಮಾಡು. ಥ್ಯಾಂಕ್ ಯು. ನಿಮ್ಮಂತವರು ಬಂದ್ರೆ 106 ಸೀರೆ ತೋರಿಸ ತಪ್ಪುತ್ತೆ. ಹಾಗಾದ್ರೆ ದಿನ ಒಂದು ಸೀರೆ ತಗೋತೀನಿ. ಅದಕ್ಕೆ ನೀನು ಯಾರಾದರೂ ಮಹಾರಾಜನೇ ಮದುವೆ ಆಗಬೇಕು ಅಷ್ಟೇ. ನನಗೆ ಅಂತವರೇ ಸಿಗ್ತಾರೆ. ತಗೊಳ್ಳಿ ನಿಮ್ಮ ಸೀರೆ. ಓ ಥ್ಯಾಂಕ್ ಯು. ಬಿಲ್ ಅಲ್ಲಿ ಕೌಂಟರ್ ಅಲ್ಲಿ. ಓ ಓಕೆ, ಬೈ ಬೈ, ಟೇಕ್ ಕೇರ್. ಅವಳಿಗೆ ನಿಜವಾಗ್ಲೂ ಮಹಾರಾಜನ ಅಂತ ಗಂಡನೇ ಸಿಗಬೇಕು. ಯಾಕೆ ನಿನಗೆ ಬೇಡವಾ? ಛೇ, ನನಗಂತ ಆಸೆ ಇಲ್ಲಪ್ಪ. ನಿನ್ನ ರೇಂಜ್ ಅಲ್ಲಿ ಯಾರಾದರೂ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆದ್ರೆ ಸಾಕು. ಹೌದು, ನಾನು ಈ ಸೀರೆನ ಇಷ್ಟಪಟ್ಟಿದ್ದೆ ಅಂತ ನೀನ್ ಯಾಕೆ ಅವಳಿಗೆ ಹೇಳ್ದೆ? ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಂದಲ್ಲ, ಅದಕ್ಕೆ. ಅದಕ್ಕೆ ನಾನು ಅವಳಿಗೆ ಸೀರೆ ಕೊಟ್ಟಿದ್ದು. ಹಾಗಂತ ಇಷ್ಟಪಟ್ಟಿದ್ದೆಲ್ಲ ಕೊಡ್ತೀಯಾ? ಓಹೋ, ಅಂತ ಸ್ನೇಹನ ನಿಮ್ದು? ಹಾ, ಬರೀ ಸ್ನೇಹ ಅಲ್ಲ, ಪ್ರಾಣ. ಅಂದ್ರೆ ನೀವಿಬ್ರು ಚಿಕ್ಕ ವಯಸ್ಸಿನಿಂದಲೂ ಕ್ಲೋಸ್ ಫ್ರೆಂಡ್ಸಾ? ನಮ್ ಫ್ರೆಂಡ್ಶಿಪ್ ಶುರುವಾಗಿದ್ದೆ ಒಂಥರ ವಿಚಿತ್ರ. 4 ವರ್ಷಗಳ ಹಿಂದೆ ವಾದ ಮತ್ತು ಪ್ರತಿವಾದಗಳನ್ನು ಪರಿಶೀಲಿಸಿದ ನಂತರ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಈ ಮಂಜ ಎಂಬ ವ್ಯಕ್ತಿಯು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ನಡೆಸಿರುವ ಪ್ರಯತ್ನ ಸತ್ಯವೆಂದು ತಿಳಿದು ಬಂದಿರುವುದರಿಂದ ಈತನನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ ಸೆಕ್ಷನ್ 312 ಪ್ರಕಾರ 4 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಗೆ ಗುರಿಪಡಿಸಲಾಗಿದೆ. ಈ ತರ ನನ್ನ ಶ್ರುತಿ ಫ್ರೆಂಡ್ಶಿಪ್ ಶುರುವಾಗಿದ್ದು. ಎಲ್ಲ ಹುಡುಗಿರು ಕೋರ್ಟ್ ಹೋದ್ರೆ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಆದ್ರೆ ಎಲ್ಲರೂ ನಿಮ್ ತರ ಬೋಲ್ಡ್ ಸ್ಟೆಪ್ ತಗೊಂಡ್ರೆ ಯಾರು ಹೆಂಗಸಿನ ಕೆಡ್ರಿಸ್ಟಿಂದ ನೋಡೋ ಧೈರ್ಯ ಮಾಡಲ್ಲ. ಹೋಗೋಣ. ಹ್ಮ್, 4 ವರ್ಷ ಶಿಕ್ಷೆ ಅನುಭವಿಸಿದ್ಯಾ? ಇನ್ಮೇಲೆ ಯಾರು ಸರಿಯಾಗಿರೋ?
ಮಾಡಿದರ ರೇಪ್ ಗೆ ಶಿಕ್ಷೆ ಅನುಭವಿಸಿದಿನಿ ಶಿಕ್ಷೆ ಅನುಭವಿಸಿದಕ್ಕೆ ರೇಪ್ ಮಾಡಬೇಕಲ್ಲ